ಮಹಾರಾಜ, ನನಗೆ ಅವರ ಅಸಭ್ಯತೆಯನ್ನು ಕಂಡಾಗ ಅನಿಸಿದ್ದು ಅವರಿಗೆ ಶಿಕ್ಷೆ ನೀಡುವುದು ಯೋಗ್ಯವೆಂದು. ಅವಶ್ಯವಾಗಿ ದೊಡ್ಡಪ್ಪ. ಪ್ರಶ್ನೆ ನೀವು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅಲ್ಲ, ಪ್ರಶ್ನೆ ಕೇವಲ ಇಷ್ಟೇ, ಕಾರಣ ಏನು? ಪಾಂಡುವಿನ ಪುತ್ರರು ಹಾಗೂ ನನ್ನ ಪುತ್ರರ ನಡುವೆ ಸಂಘರ್ಷ ಆಗಲು. ಪಾಂಡುವಿನ ಪುತ್ರರ ಯಾವ ವ್ಯವಹಾರ ದುರ್ಯೋಧನ ತನ್ನ ಎಲ್ಲ ಮಿತಿಗಳನ್ನು ಮೀರುವಂತೆ ಮಾಡಿತು? ಮಹಾರಾಜ, ಚರಿತ್ರೆಯ ಪರೀಕ್ಷೆ ಅಪರಿಚಿತರ ಜೊತೆಗೆ ಸಂಬಂಧ ಏರ್ಪಟ್ಟಾಗಲೇ ಆಗುವುದು. ಇಲ್ಲಿಯವರೆಗೆ ಕುಂತಿ ಹಾಗೂ ಮಹಾರಾಣಿ ಗಾಂಧಾರಿಯ ಪುತ್ರರು ಒಬ್ಬರಿಗೊಬ್ಬರು ಪರಿಚಿತವಿರಲಿಲ್ಲ. ಆದರೆ ಈಗ ಅವರು ಜೊತೆಗೆ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾದಾಗ ಯಾರು ಯಾವ ರೀತಿ ವ್ಯವಹಾರ ಮಾಡುತ್ತಿದ್ದಾರೆ ಎನ್ನುವುದು ಅವರವರ ಚರಿತ್ರೆಯನ್ನು ಪ್ರದರ್ಶಿಸುತ್ತದೆ. ಅರ್ಥಾತ್ ಎಲ್ಲ ದೋಷಗಳು ನನ್ನ ಪುತ್ರನಲ್ಲಿಯೇ ಇದೆ, ಇದೇ ಅಭಿಪ್ರಾಯವಲ್ಲವೇ ಧೃತರಾಷ್ಟ್ರ? ಮಹಾರಾಜ, ಪರಿವಾರದ ಪ್ರೇಮ ಕವಚವಾಗಿರುವವರೆಗೂ ಯೋಗ್ಯವಾಗಿರುತ್ತದೆ, ಆದರೆ ಪ್ರೇಮ ಶಸ್ತ್ರವಾದಲ್ಲಿ ಸಮಸ್ಯೆ ಉದ್ಭವಿಸುತ್ತದೆ. ಮಹಾರಾಜ, ಬಹುಶಃ ಪರಿವಾರದ ಪ್ರೇಮದ ಕಾರಣದಿಂದಲೇ ರಾಜಕುಮಾರರು ಅಸಭ್ಯರಾಗಿದ್ದಾರೆ. ಶಾಸ್ತ್ರಗಳು ಪರಂಪರೆಗಳು ಆದೇಶಿಸುತ್ತವೆ ಮಹಾರಾಜ, ರಾಜಕುಮಾರರು ಗುರುಕುಲದಲ್ಲಿ ವಾಸಿಸಿ ವಿದ್ಯಾಪ್ರಾಪ್ತಿ ಮಾಡಬೇಕು. ನನ್ನ ಪುತ್ರರನ್ನು ಪರೀಕ್ಷಿಸುವ ಸಾಮರ್ಥ್ಯ ಯಾವ ಬ್ರಾಹ್ಮಣನಲ್ಲಿ ಇರಬಹುದು ವಿಧುರ? ಯಾರಾದರೂ ಅಷ್ಟು ಸಮರ್ಥ ಬ್ರಾಹ್ಮಣ ಅಷ್ಟು ಶಾಸ್ತ್ರ ಹಾಗೂ ಶಸ್ತ್ರಗಳಲ್ಲಿ ವಿದ್ವಾನ್ ಇರಬಹುದೇ? ಆತ ತನ್ನ ಸಾಮರ್ಥ್ಯದಿಂದ ನಮ್ಮನ್ನು ಈ ಕುರುಸಭೆಯನ್ನು ಮೌನವಾಗಿಸಬಲ್ಲವನು? ಅರ್ಜುನ, ಆಜ್ಞೆ ಇಲ್ಲದೆ ಸಭಾಗೃಹವನ್ನು ಏಕೆ ಪ್ರವೇಶಿಸಿದೆ? ಕ್ಷಮಿಸಿ ಕಾಕಾಶ್ರೀ, ಇದನ್ನು ತಾತಾಶ್ರೀಗೆ ತೋರಿಸಬೇಕಿತ್ತು. ಭ್ರಾತ ಭೀಮ, ಜ್ಯೇಷ್ಠ ಭ್ರಾತ ಯುಧಿಷ್ಠಿರ, ಅರ್ಜುನ ಹಾಗೂ ಬೇರೆ ಸಹೋದರರು ಎಲ್ಲಿದ್ದಾರೆ? ಜ್ಯೇಷ್ಠ ಭ್ರಾತರ ಯೋಗಾಭ್ಯಾಸದ ಸಮಯವಿದು. ನಕುಲ ಸಹದೇವರು ಅವರ ಜೊತೆಯೇ ಹೋಗಿರುವರು. ಅರ್ಜುನ ಸಭಾಗೃಹಕ್ಕೆ ಹೋಗಿರುವನು. ನಾನೊಬ್ಬನೇ ಸಾಕು ದುರ್ಯೋಧನ, ದ್ವಂದ್ವ ಮಾಡುವುದಿದ್ದಲ್ಲಿ? ಇಲ್ಲ ಇಲ್ಲ, ದ್ವಂದ್ವ ಮಾಡಲು ಬರಲಿಲ್ಲ. ನಾವು ನಿಮ್ಮ ಐವರಿಗೆ ಕೆಲವು ಹಣ್ಣುಗಳನ್ನು ತಂದಿದ್ದೇವೆ. ಹಾ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಸುಂದರ ಸ್ಥಳವಿದೆ, ಪ್ರಮಾಣಕೋಟಿ. ಅಲ್ಲಿನ ವನದಲ್ಲಿ ಅಂತೂ ಎಂಥ ಹಣ್ಣು ಬಿಡುತ್ತವೆ, ತುಂಬಾ ಸಿಹಿಯಾಗಿದೆ. ಇದನ್ನು ನಿಮಗಾಗಿ ತಂದಿದ್ದೇವೆ. ಸ್ವಾದಿಷ್ಟವಾಗಿದೆ. ಹೇಳಿದನಲ್ಲ ಭ್ರಾತ ಭೀಮ, ನಡೀರಿ. ಈ ದಿನ ನಾವು ನಿಮ್ಮೆಲ್ಲರಿಗೂ ಪ್ರಮಾಣಕೋಟಿಯಲ್ಲಿ ಭೋಜನದ ವ್ಯವಸ್ಥೆ ಮಾಡಿದ್ದೇವೆ. ನಮಗಾಗಿ? ಹಾ, ನಿಮ್ಮ ಸ್ವಾಗತವನ್ನು ಯೋಗ್ಯ ರೀತಿಯಲ್ಲಿ ಮಾಡಲಿಲ್ಲ. ಅದು ನಮ್ಮ ತಪ್ಪು ಭ್ರಾತ ಭೀಮ. ನೀವೆಲ್ಲ ನಮ್ಮ ಸಹೋದರರು, ನಿಮಗೆ ಯೋಗ್ಯ ಸಮ್ಮಾನ ಹಾಗೂ ಪ್ರೇಮ ನೀಡುವುದು ನಮ್ಮ ಕರ್ತವ್ಯವಾಗಿದೆ. ಅಷ್ಟು ತಿಳಿಯಲು ಇಷ್ಟು ಸಮಯ ಬೇಕಾಯಿತು ದುರ್ಯೋಧನ? ತಿಳುವಳಿಕೆ ಸಮಯದೊಂದಿಗೆ ಬರುತ್ತದೆ ಭ್ರಾತ ಭೀಮ. ನಡೆ, ನಮ್ಮ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳುವುದೇ ಒಳ್ಳೆಯದಲ್ಲವೇ? ಈ ದಿನ ನಾವೆಲ್ಲ ಸಹೋದರರು ಸೇರಿ ಪ್ರಮಾಣಕೋಟಿಯಲ್ಲಿ ಆನಂದವಾಗಿರೋಣ. ಹಾ, ನಾನು ಜ್ಯೇಷ್ಠ ಭ್ರಾತ ಅರ್ಜುನ ಎಲ್ಲರನ್ನೂ ಕರೆದು ತರುತ್ತೇನೆ. ಭ್ರಾತ ಭೀಮ ಅವರನ್ನು ದುಶ್ಯಾಸನ ಕರೆದು ತರುತ್ತಾನೆ. ದುಶ್ಯಾಸನ, ಅರ್ಜುನ ಸಭಾಗೃಹದಿಂದ ಬಂದ ತಕ್ಷಣ ಹಾಗೂ ಜ್ಯೇಷ್ಠ ಭ್ರಾತ ನಕುಲ ಸಹದೇವರು ಯೋಗಾಭ್ಯಾಸ ಮುಗಿದ ತಕ್ಷಣ ಅವರನ್ನು ಕರೆದುಕೊಂಡು ಪ್ರಮಾಣಕೋಟಿಗೆ ಬಂದುಬಿಡು.
ಹೊರಡೋಣವೇ ಭ್ರಾತ ಭೀಮ? ನನ್ನ ಜೊತೆ ಒಬ್ಬನೇ ಬರಲು ಭಯವಾಗುತ್ತಿದ್ದಲ್ಲಿ ಪರವಾಗಿಲ್ಲ, ನಾವು ಸ್ವಲ್ಪ ಸಮಯದ ನಂತರ ಹೊರಡೋಣ. ಭಯ ಯಾವುದಕ್ಕೆ? ನಡೆ ನಡೆ ಬಾ. ಗಂಗಾಪುತ್ರ ಭೀಷ್ಮ ಬರುತ್ತಿದ್ದಾರೆ. ಮಹರ್ಷಿ ಭಾರದ್ವಾಜರ ಪ್ರತಾಪಿ ಪುತ್ರ. ಮಹಿಮ ಭೀಷ್ಮ, ಪ್ರಣಾಮಗಳು. ಪ್ರಣಾಮಗಳು ದ್ರೋಣಾಚಾರ್ಯ. ಏನಂತಹ ಅಪರಾಧ ಮಾಡಿದೆ ಹಸ್ತಿನಾಪುರ? ತಾವು ಆದರ ಸತ್ಕಾರ ಸ್ವೀಕರಿಸದೆಯೇ ರಾಜಭವನದಿಂದ ತೆರಳುತ್ತಿದ್ದೀರಿ? ಸತ್ಕಾರ ಸನ್ಮಾನಗಳಿಂದ ಮನಸ್ಸಿಗೆ ಸಂತೋಷ ಸಿಗುವುದಾದರೆ ನಾನು ವೇದಭ್ಯಾಸ ಮಾಡುತ್ತಾ ವನದಲ್ಲಿಯೇ ವಾಸ ಮಾಡುತ್ತಿದ್ದೆ. ಮರುಭೂಮಿಯನ್ನು ನೆನೆಸಲು ಒಂದೆರಡು ಮೋಡಗಳಷ್ಟೇ ಸಾಲದು, ಒಂದೆರಡು ನದಿಗಳನ್ನು ಹರಿಸಬೇಕಾಗುವುದು. ಮಹಾರಥಿ ದ್ರೋಣ, ನಿಮ್ಮ ಹೃದಯ ಈ ವೈರತ್ವದ ಅಗ್ನಿಯಲ್ಲಿ ಸುಟ್ಟು ಮರುಭೂಮಿಯಂತೆ ಒಣಗಿ ಹೋಗಿದೆ, ನಮಗೆ ತಿಳಿದಿದೆ. ಬಹುಶಃ ಇದೇ ಕಾರಣ ತಮ್ಮ ಆಗಮನದ ಸಮಾಚಾರವನ್ನು ನಮಗೆ ಗುರು ಕೃಪಾಚಾರ್ಯರು ತಿಳಿಸಲಿಲ್ಲ. ಯಾರು ನಿಜವಾದ ಬ್ರಾಹ್ಮಣನು ಅವನ ಹೃದಯ ಎಂದು ಒಣಗುವುದಿಲ್ಲ, ಯಾವುದೇ ವೈರತ್ವವನ್ನು ಅವನ ಜೀವನದ ಮಂತ್ರವನ್ನಾಗಿಸಿಕೊಳ್ಳುವುದಿಲ್ಲ. ಪತ್ನಿಯ ಸಹೋದರನೊಂದಿಗೆ ವಾದ ಮಾಡುವ ಸಾಹಸ ಹಾಗೂ ಸಾಮರ್ಥ್ಯವನ್ನು ಭಗವಾನ್ ಪರಶುರಾಮರು ತಮ್ಮ ಶಿಷ್ಯನಿಗೆ ನೀಡಲಿಲ್ಲ. ಆದ್ದರಿಂದ ನಾನು ಕೃಪಾಚಾರ್ಯರ ಮಾತುಗಳನ್ನು ಸ್ವೀಕರಿಸುತ್ತೇನೆ. ನಾನು ನಿಜವಾದ ಬ್ರಾಹ್ಮಣನಲ್ಲದಿದ್ದರೂ ಮಹಾಬಲಶಾಲಿ ಯೋಧನಂತೂ ಹೌದು. ಶಸ್ತ್ರ ಹಾಗೂ ಶಾಸ್ತ್ರಗಳನ್ನು ಅಭ್ಯಸಿಸಿದ್ದೇನೆ, ಈಗ ಶಿಕ್ಷಕನೂ ಆಗಿದ್ದೇನೆ. ಹಾಗೂ ಹಸ್ತಿನಾಪುರಕ್ಕೆ ಇಂಥದೇ ಗುರುವಿನ ನಿರೀಕ್ಷೆ ಇತ್ತು. ಆಗಮಿಸಿ ಗುರು ದ್ರೋಣ. ಪ್ರಣಾಮಗಳು. ಆಯುಷ್ಮಾನ್ ಬಾಬ, ತೆಗೆದುಕೊಂಡು ಹೋಗಿ ಪಾಂಡುಪುತ್ರನಿಗೆ ತಿನಿಸು ಕಾಕ. ಇದೇ ಪ್ರಕಾರದಲ್ಲಿ ದುರ್ಯೋಧನನ ಮಾರ್ಗದ ಈ ಐದು ಮುಳ್ಳುಗಳು ಒಂದೊಂದಾಗಿ ದೂರವಾಗುತ್ತವೆ. ಲಾಭಕ್ಕಾಗಿ ಬಲಕ್ಕಿಂತ ಕಪಟವೇ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ ಕಾಕ.